ಭಾಗ ಕೆರೆಗಳು ತುಂಬಿಲ್ಲ ನೀರು ಹರಿದೋಗಿಲ್ಲ ಅಧ್ಯಕ್ಷರೇ ನಮ್ಮ ಈಗ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆ ವಸ್ಪೋರ ಕೋಲಾರ ಜಿಲ್ಲೆ ಒಂದು ವರದಿತ ಎಷ್ಟು ಪರ್ಸೆಂಟ್ ಕೆರೆಗಳು ಈ ಮಳೆಗಳಿಗೆ ತುಂಬಿದೆ ಎಚ್ಎನ್ ವ್ಯಾಲಿ ನೀರು ಯಾವ ತಾಲೂಕು ಹೋಗಿದೆ ಕೆಸಿ ವ್ಯಾಲಿ ನೀರು ಯಾವ ತಾಲೂಕಿಗೆ ಎಷ್ಟು ಕೆರೆಗಳು ತುಂಬಿದವೆ ಮಾಹಿತಿ ತರಿಸಿ ಮಾಹಿತಿ ತರಿಸಿ ತರಿಸ್ಕೊಳ್ರಿ ಈಗ ಕೋಲಾರ ಜಿಲ್ಲೆ ಕೆಸಿ ವ್ಯಾಲಿ ಎಷ್ಟು ತುಂಬಿಕೊಂಡಿದೆ ಗೊತ್ತಾಗ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇದು ಸರ್ವ ಬಚ್ಚಗಳು ತಾವು ಮಾತಾಡೋದು ಮಾತಾಡಿ ವಿರೋಧ ಪಕ್ಷದ ನಾಯಕರಿಗೆ ಕಂಪ್ಲೀಟ್ ಮಾಡಲಿ ಸರಿಯಾಗಿ ಸಬ್ಮಿಷನ್ ಮಾಡಿದ್ರೆ ಅವಕಾಶ ಕೊಡಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡಬೇಕಾದ್ರೆ ಅವರು ಹೇಳಿದ್ರು ಪ್ರಾರಂಭದಲ್ಲಿ ನಿಮ್ ಸರ್ಕಾರ ಬಂದಾಗಿಂದ ಪ್ರವಾಹ ಪ್ರವಾಹ ಅಂತ ನಾವು ಒಪ್ಕೊಂತೀರ ಅದನ್ನೇನಿಲ್ಲ ಪ್ರಕೃತಿ ಪ್ರಕೃತಿ ಮಳೆ ಆಗಿದ್ದಾಗ ಅಶೋಕಣ ಮಿಲಿಮೀಟರ್ ಮಳೆ ಆಗಿದೆ ಅಂತ ಮಾನ್ಯ ವಿರೋಧ ಪಕ್ಷ ಮಳೆ ಆಗಿದೆ ಅಂದ್ರೆ ಆ ನೀರೆಲ್ಲೋಯ್ತು ಕೆರೆಗಳು ತುಂಬಬೇಕಲ್ಲ ಅಷ್ಟು ನೀರು ಭೂಮಿ ಇಂಗುತ್ತದ ಏ ಸ್ವಾಮಿ ಕೆರೆಗಳು ತುಂಬದಕ್ಕಿಂತ ಬೆಳೆ ಬೆಳೆದು ನಿಂತ ಬೆಳೆ ಮಳೆ ಬಂದು ಹಗಲು ರಾತ್ರಿ ಹಿಡ್ಕೊಂಡು ಎಲ್ಲ ರಾಗಿ ಮನಿಕೊಂಡು ಮಾತಾಡಿ ಎಲ್ಲ ಮೊಳಕೆ ಬಂದವೆ ಬೆಳೆ ಬಗ್ಗೆ ಮಾತಾಡಿ ಈ ಕೆರೆಗಳು ಯಾವ್ಯಾವ ದೊಡ್ಡ ದೊಡ್ಡ ಕೆರೆಗಳು ತುಂಬಿಲ್ಲ ಎಲ್ಲ ಸಣ್ಣ ಕಾಳು ಕಟ್ಟೆ ಅವು ಇವು ಆ ಗುಡ್ಡ ಕೆರೆಗಳು ತುಂಬವಷ್ಟೇ ದೊಡ್ಡ ದೊಡ್ಡ ಕೆರೆಗಳು ತುಂಬಿಲ್ಲ ಶಿವಲಿಂಗಣ್ಣ ಕರೆಕ್ಟ್ ಆಗಿ ಯಾವ ಕೆರೆಗಳು ತುಂಬಿಲ್ಲ ಕೆರೆಗಳು ಕುಂಟೆಗಳು ತುಂಬಿದ್ರೆ ಅದರಿಂದ ಏನ್ ಅನುಕೂಲ ಆಗುತ್ತೆ ನಿಮ್ಗೆ ಅವಕಾಶ ಸಿಕ್ಕಾಗ ಮಾತಾಡಿ ದಯವಿಟ್ಟು ಕೂತ್ಕೊಳ್ಳಿ ಈಗ ನಾನು ರಾಜ್ಯದ ಕೆರೆಗಳೆಲ್ಲ ತುಂಬೋಗಿದ್ದಾವೆ ಅಂತ ಹೇಳಲಿಲ್ಲ ಮಳೆ ಜಾಸ್ತಿ ಆಗಿದೆ ಅಂತ ಹೇಳಿದೆ ನವೆಂಬರ್ ತಿಂಗಳಲ್ಲಿ ವಾಡಿಕೆ ಮಳೆಗಿಂತ ಜಾಸ್ತಿ ಆಗಿದೆ ವಾಡಿಕೆ ಮಳೆ ಅಕ್ಟೋಬರ್ ನವೆಂಬರ್ನಲ್ಲಿ ಎರಡು ತಿಂಗಳಲ್ಲಿ 166 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು ಆದರೆ 307 ಮಿಲಿಮೀಟರ್ ಮಳೆ ಆಗಿದೆ 307 ಮಿಲಿಮೀಟರ್ ಮಳೆಯಾಗಿದೆ ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ